ಇಲ್ಲ, ಖಂಡಿತ ಖಂಡಿತ ಅದು ತಪ್ಪು ಅಭಿಪ್ರಾಯ. ಬಜೆಟಲ್ಲಿ ಅನೌನ್ಸ್ ಆಗಿದ್ರೆ ಮಾತ್ರ ಅಭಿವೃದ್ಧಿ ಕೆಲಸಗಳು ಇಲ್ಲ ಅಂದ್ರೆ ಏನಂತಲ್ಲ. ಈಗ ಮೊದಲನೇದಲ್ಲೇ ಯೋಜನಾ ಇದರಲ್ಲಿ ಯೋಜನಾ ಗಾತ್ರದಲ್ಲಿ ಈಗಾಗಲೇ 5,000 ಕೋಟಿ ಕಲ್ಯಾಣಕ್ಕೆ ಕರ್ನಾಟಕಕ್ಕೆ ಅಂತೇಳ್ಬಿಟ್ಟು ಈಗಾಗಲೇ ಹೆಂಗೆ ಗ್ಯಾರಂಟಿಗೆ 52,000 ಕೋಟಿ ರಿಸರ್ವ್ ಇಟ್ಟಿದ್ದಾರೆ. ಎಲೆಕ್ಷನ್ನು ಎಂ ಪಿ ಎಲೆಕ್ಷನ್ ಏನಾದರೂ ಆಗಲಿ ಬಿಡಲಿ ಏನಾಗುತ್ತನ್ನೋ ಒಂದು ಜನಗಳಿಗೆ ಇದು ಇತ್ತು, ಎಂ ಪಿ ಎಲೆಕ್ಷನ್ ಆದಮೇಲೆ ಗ್ಯಾರಂಟಿಗೆ ನಿಲ್ತವ ಅನ್ನತ್ತಾರೆ. ಅದ್ರ ಬಗ್ಗೆ ನಾವ್ಯಾರೂ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ, ನುಡಿದಂತೆ ನಡೀತೀವಿ. ಅದ್ರ ಪರವಾಗಿನೇ ಈಗ 52,000 ಹೆಂಗೆ ರಿಸರ್ವ್ ಮಾಡಿದಾರೋ ಕಲ್ಯಾಣ ಕರ್ನಾಟಕಕ್ಕೇನೋ 5,000 ಕೋಟಿ ಈಗಾಗಲೇ ರಿಸರ್ವ್ ಮಾಡಿದ್ದಾರೆ. ಸೊ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಕಲ್ಯಾಣ ಕರ್ನಾಟಕಕ್ಕೆ ಒಳಪಡೋದ್ರಿಂದ ಮತ್ತು ವಿಶೇಷವಾಗಿ ಗಣಿ ಪುನಶ್ಚೇತ ನಿಧಿ ಮತ್ತು ಡಿ ಎಮ್ ಎಫ್ ಎಲ್ಲ ಇರೋದ್ರಿಂದ ಈಗಾಗಲೇ ನಾವು ಬಜೆಟ್ನ ಈಗ ಅಲ್ಲಿ ಘೋಷಣೆ ಮಾಡಿದ್ದೇ ನಮಗೆ ಬಂದಿದ್ದು ಅನ್ನೋ ಥರ ನಾವು ನಂಬ್ಕೊಳ್ಳೋಂಗಿಲ್ಲ. ಈಗಾಗಲೇ 23 ಕ್ರಿಯೋಜನ ಕೊಟ್ಟಿದ್ದೀವಿ, 23-24 ಕ್ರಿಯೋಜನೂ 24-25 ಈಗಾಗಲೇ ನಾವು ಸಿದ್ಧತೆ ಮಾಡಿ ಮಾರ್ಚ್ 31 ಒಳಗೆ ಕೊಡಿ ಅಂತ ಹೇಳಿದ್ದಾರೆ. ಸೊ 5,000 ಕೋಟಿಲೂ ನಮಗೆ 100 ಕೋಟಿಗಿಂತ ಅಧಿಕ ಅನುದಾನ ನಮ್ಮ ತಾಲೂಕಿಗೆ ಬರ್ತಾಯಿದೆ. ಸೊ ನಮ್ಮ ಜಿಲ್ಲೆಗೂ ಮೈಕ್ರೋ ಮ್ಯಾಕ್ರೋ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಯೊಂದು ತಾಲೂಕಿಗೂ ಅವಶ್ಯಕ ಇದಂಥ ಅನುದಾನ ಈಗಾಗಲೇ ಬಂದಿದ್ದಾರೆ. ಸೊ ಅದು ಟೋಟಲ್ ಪ್ಯಾಕೇಜ್ ಇದೆ, 5,000 ಕೋಟಿಲಿ ನಮ್ಗೆ ಬರ್ತದೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಯಾರಿಗೂ ತಪ್ಪು ಅಭಿಪ್ರಾಯ ಬೇಡ, ನಮ್ಮ ಜಿಲ್ಲೆಗೆ ಏನೋ ಹಿನ್ನಡೆ ಆಗಿದೆ ಅನ್ನೋದು ಖಂಡಿತ ಬೇಡ. ಸೊ ಅದರಲ್ಲಿ ಈಗ ಅಗ್ರಬೊಮ್ಮನಹಳ್ಳಿಯಲ್ಲಿ ಒಂದು ಲ್ಯಾಬ್ ಮಾಡಿದ್ದಾರೆ, ಸಂಡೂರಲ್ಲಿ ಸ್ಕಿಲ್ ಮಾಡಿದ್ದಾರೆ, ಈಗ ಅದೇ ವಿಷಯ ಚರ್ಚೆ ಆಯಿತು. ಬಟ್ ನಮಗೆ ಈಗ ಗಣಿ ಪುನಶ್ಚೇತನದಿಂದ ಕೆ ಎಮ್ ಆರ್ ಸಿಯಿಂದ ಮತ್ತು ಡಿ ಎಮ್ ಎಫಿಂದ ಕಲ್ಯಾಣ ಕರ್ನಾಟಕದಿಂದ ನಮಗೆ ಕೊಡೋಷ್ಟು ಅನುದಾನ ಈಗಾಗಲೇ ಅನೌನ್ಸ್ ಆಗಿದೆ.